ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ಹಿಂದಿನ ತರಗತಿಯಲ್ಲಿ ನಾವು ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಪರಿಚಯ ಹಾಗೂ ಬಸ್ನಲ್ಲಿ ಸಿಕ್ಕಿದಂಥ ಮೌಲ್ವಿ ನಡುವೆ ನಡೆದಂಥ ಸಂಭಾಷಣೆಯ ಒಂದಷ್ಟು ವಿಷಯಗಳನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದು. ಇವತ್ತು ಆ ಕನ್ನಡ ಮೌಲ್ವಿ ಪಾಠದ ಮುಂದುವರಿದ ಭಾಗವನ್ನು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ನಾನು ಸಾಹೇಬರ ಹತ್ತಿರಕ್ಕೆ ಸರಿದ ಪುಸ್ತಕವನ್ನೊಮ್ಮೆ ನೋಡಿದೆ. ಅದು ಉದ್ಯೋಗ ಪರ್ವದ ಒಂದು ಸಂಧಿ. ನನಗೆ ಇದ್ದಕ್ಕಿದ್ದಂತೆ ಆ ಸಾಹೇಬರಲ್ಲಿ ಏನೋ ಒಂದು ಅನಿವರ್ಷಣೀಯವಾದಂಥ ಬಾಂಧವ್ಯ ಉಂಟಾಯಿತು. ಇರಬೇಕಾದ್ರೆ ಲೇಖಕರು ಹೇಳ್ತಾ ಇದ್ದಾರೆ, ಆ ಮುಸ್ಲಿಂ ಮೌಲಿ ಒಂದು ಪುಸ್ತಕವನ್ನು ಹಿಡಿದಿರ್ತಾರೆ. ಆ ಪುಸ್ತಕ ಯಾವುದು ಎಂಬುದನ್ನು ನೋಡ್ತಾರೆ. ಸೂಕ್ಷ್ಮವಾಗಿ ನೋಡಬೇಕಾದ್ರೆ ಅದು ಕುಮಾರವ್ಯಾಸ ಭಾರತದ. ಕುಮಾರವ್ಯಾಸ ಭಾರತದಲ್ಲಿ 18 ಪರ್ವಗಳಿದ್ದಾವೆ. ಅದರಲ್ಲಿ ಉದ್ಯೋಗ ಪರ್ವ ಅನ್ನುವಂಥದ್ದು ಒಂದು ಭಾಗ. ಆ ಪುಸ್ತಕವನ್ನು ಹಿಡಿದುಕೊಂಡಿದ್ದಾರೆ ಆ ಮೌಲ್ವಿ. ಆಗ ಲೇಖಕರಿಗೆ ಮತ್ತೊಂದು ರೀತಿಯಾಗಿ ಖುಷಿಯಾಗ್ತದಂತೆ. ಯಾಕಂದರೆ ಇಂತಹ ಮೌಲ್ವಿ ಆದರೂ ಸಹ ತಮ್ಮ ಧಾರ್ಮಿಕ ಗ್ರಂಥಗಳ ಜೊತೆಗೆ ಹಿಂದೂಗಳ ಗ್ರಂಥವನ್ನು ಓದ್ತಾ ಇದ್ದಾರಲ್ಲ, ಆ ಕೃತಿಯನ್ನು ಓದುವಂಥ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದಾರಲ್ಲ ಎನ್ನುವಂಥ ಸಂತೋಷ ಅವರಿಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಉದ್ಯೋಗ ಪರ್ವ ಅಂತ ಇದೆ ನೋಡಿ. ಉದ್ಯೋಗ ಅನ್ನುವಂಥದ್ದು ತತ್ಸಮ ಆಗ್ತದೆ, ಅದಕ್ಕೆ ತದ್ಭವದಲ್ಲಿ ಉಜ್ಜುಗ. ಏನಾಗಿದ್ರೆ ಉದ್ಯೋಗ 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 ತತ್ಸಮ ಉಜ್ಜುಗ ಉಜ್ಜುಗ ತದ್ಭವ. ಆಗ ಲೇಖಕರಿಗೆ ಒಂದು ರೀತಿಯಾದಂಥ ಅನಿವರ್ಷಣೀಯವಾದಂಥ ಬಾಂಧವ್ಯ ಉಂಟಾಯಿತು. ಅನಿವರ್ಷಣೀಯ ಅಂತ ಹೇಳಿದರೆ ಮಾತಿನಲ್ಲಿ ವರ್ಣಿಸಲು ಅಸಾಧ್ಯವಾದಂಥ ಅಷ್ಟೊಂದು ಅವರ ಮೇಲೆ ಅಭಿಮಾನ ಉಂಟಾಗ್ತದೆ ಲೇಖಕರಿಗೆ. ಹಾಗಾಗಿ ಅನಿವರ್ಷಣೀಯ ಅಂತ ಹೇಳಿದರೆ ಮಾತಿನಲ್ಲಿ ವರ್ಣಿಸಲಾಗದ. ನಿಮಗೆ ಅರ್ಥಗಳು ಸಹ ಗೊತ್ತಿರಬೇಕು, ಅದನ್ನು ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೇಕು. ಅನಿವರ್ಷಣೀಯ ಅಂತ ಹೇಳಿದರೆ ಅನಿವರ್ಷಣೀಯ ಮಾತಿನಲ್ಲಿ ವರ್ಣಿಸಲು ಅಸಾಧ್ಯವಾದ ವರ್ಣಿಸಲು ಅಸಾಧ್ಯವಾದ ಅಸಾಧ್ಯವಾದ. ಹಾಗೆ ಅವರ ವ್ಯಕ್ತಿತ್ವವನ್ನು ನೋಡಿದಾಗ ಅವರಿಗೆ ಅಷ್ಟೊಂದು ಸಂತೋಷ ಆಗ್ತಿದೆ. ಅವರು ನನಗೆ ಬಸ್ಸಿನಲ್ಲಿ ಕುಳಿಸಿದ್ದ ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರಿಯರಾಗಿ ತೋರಿದರು. ಜಾತಿ ಭಾಷೆ ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಹೊಳೆದಂತೆ ಆಯಿತು. ಬಸ್ಸಿನಲ್ಲಿ ಸಾಮಾನ್ಯವಾಗಿ ನಾವೆಲ್ಲಾದರೂ ಪ್ರಯಾಣವನ್ನು ಮಾಡಬೇಕಾದ್ರೆ ಅನೇಕ ವ್ಯಕ್ತಿಗಳು ಇರ್ತಾರೆ. ಕೆಲವರು ನಮಗೆ ಪರಿಚಿತರೇ ಇರ್ಬೋದು, ಕೆಲವರು ಅಪರಿಚಿತರೇ ಇರ್ಬೋದು. ಕೆಲವರನ್ನು ನೋಡಿದ ತಕ್ಷಣ ನಮಗಾದರೂ ಅವ್ರ ಜೊತೆಯಲ್ಲಿ ಮಾತಾಡಬೇಕು, ಅವರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಬೇಕು ಎನ್ನುವಂಥ ಆಸಕ್ತಿಯು ನಮಗೆ ಅನುಭವಕ್ಕೆ ಬಂದಿರ್ತದೆ. ಕೆಲವೊಮ್ಮೆ ನಾವು ಆ ರೀತಿಯಾಗಿ ಅವರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡಿರುವ ಪ್ರಸಂಗಗಳನ್ನು ನಮ್ಮ ಕಲ್ಪನೆಗೆ ಬಂದಿರ್ತದೆ. ಹಾಗಾಗಿ ಆ ವ್ಯಕ್ತಿಯನ್ನು ನೋಡಿದಾಗ ಇವರಿಗೆ ಮಾತನಾಡಿಸ್ಬೇಕು, ಇಷ್ಟೊಂದು ಒಳ್ಳೆಯ ವ್ಯಕ್ತಿತ್ವ ಇರುವ ವ್ಯಕ್ತಿ ಅನ್ನುವಂಥದ್ದು ಅವರ ಮನಸ್ಸಿಗೆ ಮೂಡಿರ್ತದೆ. ಹಾಗಾಗಿ ಅವರನ್ನು ಮಾತಾಡಿಸ್ಬೇಕು ಅಂತ ಇರ್ತಾರೆ. ಯಾಕಂದರೆ ಜಾತಿ ಭಾಷೆ ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರ, ನಾವು ಪ್ರತಿನಿತ್ಯ ಸಮಾಜದಲ್ಲಿ ನೋಡಿದಾಗ ಕೋಮುವಾದ ಅನ್ನುವಂಥದ್ದು ಕಾಣ್ತಾ ಇರ್ತೀವಿ. ಕೋಮುವಾದ ಅಂದರೆ ಒಂದು ಪಂಗಡದವರು ಮತ್ತೊಂದು ಪಂಗಡದ ವಿರುದ್ಧ, ಅಂದರೆ ಒಂದು ಧರ್ಮದವರು ಮತ್ತೊಂದು ಧರ್ಮದ ವಿರುದ್ಧ ಮಾಡುವಂಥ ಸಂಘರ್ಷವನ್ನು ನಾವೇನಂತ ಹೇಳ್ತೀವಿ, ಕೋಮುವಾದ. ಆ ರೀತಿಯಾಗಿ ಕೋಮುವಾದದಲ್ಲಿ ತೊಡಗಿಕೊಂಡಿರುವಂಥ ಎಷ್ಟೋ ಸಂದರ್ಭದಲ್ಲಿ ಇವರಲ್ಲಿ ಸಾಮರಸ್ಯವನ್ನು ಸಾರುವಂಥ ಅಂಶಗಳನ್ನು ಕಂಡಾಗ
ಮತ್ತಷ್ಟು ಗೌರವದ ಭಾವನೆ ಹೆಚ್ಚಾಗ್ತಾ ಹೋಯ್ತಂತೆ. ಹಾಗಾಗಿ ನಾನು ಅವರನ್ನು ಮಾತನಾಡಿಸ್ಬೇಕು ಅಂತ ಹೇಳಿ ಮಾತನಾಡ್ತಾರೆ ಲೇಖಕರು. ನಿಮಗೆ ಕನ್ನಡ ಬರುತ್ತದೆ? ಹಾಗೆ ಪ್ರಶ್ನೆಯನ್ನು ಮಾಡಿಸಿದ್ದಾರೆ ಲೇಖಕರು. ನಿಮಗೆ ಕನ್ನಡ ಬರ್ತದೆಯೇ ಅಂತ ಕೇಳ್ತಾರೆ. ಆತ, ಹೌದು, ನಾನು ಕನ್ನಡ ಕಲಿತಿದ್ದು 3ನೇ ತರಗತಿವರೆಗೆ. ಆದರೆ ಅದರಿಂದಲೇ 30 ವರ್ಷ ನಿಭಾಯಿಸಿಬಿಟ್ಟೆ. ಹಾಗೆ ಕೇಳಿದಾಗ ಆ ಮೌಲ್ಯಿಗೆ ಲೇಖಕರು ಕೇಳ್ತಾರೆ, ನಿಮಗೆ ಕನ್ನಡ ಬರ್ತದ? ಆಗ ನೇರವಾಗಿ ಅವರು ಹೇಳ್ತಿದ್ದಾರೆ, ಹೌದು, ನನಗೆ ಕನ್ನಡ ಬರ್ತದೆ, ಆದರೆ ನಾನು ಕಲಿತಿದ್ದು 3ನೇ ತರಗತಿವರೆಗೆ. ಹಾಗಾದ್ರೆ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಬೇಕು. ಇಷ್ಟೋ ಮುಕ್ತವಾಗಿ ಮಾತನಾಡ್ತಿದ್ದಾರಲ್ಲ, ಮತ್ತು ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು 30 ವರ್ಷದವರೆಗೆ ಜೀವನವನ್ನು ಸವೆದಿದ್ದೇನೆ, ಹಾಗಾದರೆ ನನ್ನ ವೃತ್ತಿಯನ್ನು ಮಾಡಿದ್ದೇನೆ ಅಂತ ಹೇಳ್ತಾರೆ. ಹಾಗಾದರೆ ಯಾವ ವೃತ್ತಿ ಅಂತ ಮತ್ತೆ ಅವರನ್ನು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನಾನು 30 ವರ್ಷ ಕಳೆದಿದ್ದೀನಿ, ಹಾಗೆ ಆ ವೃತ್ತಿಯಲ್ಲಿ ನಿವೃತ್ತಿ ಆಗಿದ್ದೇನೆ ಎಂಬುದನ್ನು ಮೌಲ್ಯ ಹೇಳಿದಾಗ ಲೇಖಕರಿಗೆ ಮತ್ತೆ ಅವರ ಬಗ್ಗೆ ತಿಳ್ಕೊಳ್ಬೇಕು. ಯಾವ ವೃತ್ತಿಯನ್ನು ಮಾಡಿಸಿದರು, ಹೇಗೆ ನಿವೃತ್ತಿ ಆದರು, ಎಲ್ಲ ವಿಚಾರಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡ್ತಾರೆ. ಆಗ ಮತ್ತೆ ಲೇಖಕರು ಕೇಳ್ತಿದ್ದಾರೆ, ಯಾವ ಕೆಲಸದಿಂದ ನಿವೃತ್ತರಾದಿರಿ? ನಿಮಗೆ ಹಾಗಾದರೆ ಯಾವ ಕೆಲಸದಿಂದ ನಿವೃತ್ತಿ ಆರಿದ್ದಿರಿ? ಸಾಮಾನ್ಯವಾಗಿ ಸರ್ಕಾರಿ ನೌಕರರಾದರೆ ಅವರಿಗೆ 60 ವರ್ಷಕ್ಕೆ ನಿವೃತ್ತಿ ಅಂತ ಇರ್ತದೆ, ವಯಸ್ಸಿನ ಆಧಾರದ ಮೇಲೆ ನೀಡುವಂಥ ನಿವೃತ್ತಿ. ಆ ರೀತಿಯಾಗಿ ನಿವೃತ್ತರಾಗಿದ್ದರಲ್ಲ, ಯಾವ ವೃತ್ತಿಯನ್ನು ನೀವು ಮಾಡಿಸಿದ್ರಿ ಅಂತ ಕೇಳ್ತಾರೆ ಯಾರೋ ಲೇಖಕರು. ಆಗ ಆ ಮುಸ್ಲಿಂ ಮೌಲ್ಯ ಹೇಳ್ತಿದ್ದಾರೆ, ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ ಎಂದರು. ಆಗ ಹೇಳ್ತಾರೆ, ಪ್ರೈಮರಿ ಶಾಲೆಯ ಉಪಾಧ್ಯಾಯ ವೃತ್ತಿಯಿಂದ ನಾನು ಆ ಪ್ರೈಮರಿ ಶಾಲೆಯಲ್ಲಿ, ಪ್ರೈಮರಿ ಅಂದರೆ ಏನು, ಪ್ರಾಥಮಿಕ ಶಾಲೆ, ಆ ಪ್ರಾಥಮಿಕ ಶಾಲೆಯಲ್ಲಿ ಉಪಾಧ್ಯಾಯ ಅಂದರೆ ಅಧ್ಯಾಪಕ ವೃತ್ತಿಯನ್ನು ಮಾಡ್ತಾ ಇದ್ದೆ, ಅದರಿಂದ ನನಗೆ ನಿವೃತ್ತಿ ಆಯಿತು. ಅದು ಯಾವಾಗ ನಿವೃತ್ತಿ ಆಯಿತು ಅಂದರೆ ನಿನ್ನೆ ತಾನೇ ಆಯಿತು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಉಪಾಧ್ಯಾಯ ಅಂತಿದೆ, ಇದು ತತ್ಸಮ ತದ್ಭವದಲ್ಲಿ ಬಳಕೆಯಾದಾಗ ಉಪಾಧ್ಯಾಯ ಅನ್ನುವಂಥದ್ದು ತತ್ಸಮ. ಉಪಾಧ್ಯಾಯ ಇದು ತತ್ಸಮ. ಹಾಗೆ ಓಜ ಇದು ತದ್ಭವ. ತದ್ಭವ ಹಾಗೆ ವೃತ್ತಿ ಅಂತಿದೆ, ವೃತ್ತಿ ಅನ್ನುವಂಥದ್ದು ತತ್ಸಮ. ಹಾಗೆ ವಿತ್ತಿ ಇದು ತದ್ಭವ, ಇದು ತತ್ಸಮ. ಆ ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ ನಾನು ನಿವೃತ್ತನಾಗಿದ್ದೇನೆ ಅಂತ ಹೇಳ್ತಾರೆ. ಹಾಗಾದ ಮತ್ತೆ ಲೇಖಕರು ಹೇಳ್ತಿದ್ರೆ, ಕನ್ನಡ ಉಪಾಧ್ಯಾಯರಾಗಿಯೋ ಉರ್ದು ಉಪಾಧ್ಯಾಯರಾಗಿಯೋ ಮತ್ತೆ ಅವರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಆಗ ಆ ಮೌಲ್ಯ ಹೇಳ್ತಿದ್ರೆ, ಕನ್ನಡ ಉಪಾಧ್ಯಾಯರಾಗಿ ನಾನು ಕನ್ನಡ ಉಪಾಧ್ಯಾಯರಾಗಿ ನಿವೃತ್ತರಾಗಿದ್ದೇನೆ, ಹಾಗಾದರೆ ನಿಮಗೆ ಉರ್ದು ಬರೋದಿಲ್ಲವೇ? ಮತ್ತೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ, ನಿಮಗೆ ಹಾಗಾದರೆ ಉರ್ದು ಬರೋದಿಲ್ಲ ಅಂತ ಕೇಳಿದಾಗ ಸಾಹೇಬರು ಶುಭ್ರವಾದ ಗಡ್ಡವನ್ನು ನೀವಿಸಿಕೊಳ್ಳುತ್ತಾ ಹೀಗೆ ಹೇಳಿದರು. ಅಂದರೆ ಮುಸ್ಲಿಮರು ಸಾಮಾನ್ಯವಾಗಿ ಉದ್ದನೆಯ ಗಡ್ಡವನ್ನು ಬಿಟ್ಟಿರ್ತಾರೆ ಅವರ ಧರ್ಮದ ಸಾಂಕೇತಿಕವಾಗಿ, ಇವರು ವಯೋಸಹಜವಾದಂಥ ಗಡ್ಡವನ್ನು ಬಿಟ್ಟಿರ್ತಾರೆ, ಬಿಳಿಯಾದ ಗಡ್ಡವನ್ನು. ಆ ಬಿಳಿಯಾದ ಗಡ್ಡವನ್ನು ಹೀಗೆ ಮುಟ್ಟಿಕೊಳ್ಳುತ್ತಾ ಹೇಳ್ತಿದ್ದಾರೆ, ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ಆಗ ಒಂದು ಮಾತನ್ನು ಹೇಳ್ತಿದ್ದೆ, ನಾನು ಕಲಿತಿದ್ದು ಉರ್ದು ಆದರೆ ಕಲಿಸಿದ್ದು ಕನ್ನಡ. ನನಗೆ ಅವರು ತಮ್ಮ ಕಥೆಯನ್ನು ಪೂರ್ತಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಇಳಿದು ಹೋಗಿಬಿಡುವರು ಎಂಬ ಕಾತುರ, ಹೇಳಿ ಹೇಳಿ ಎಂದು ಆತುರಿಸಿದೆ ಸಾಹೇಬರು ಮತ್ತೆ ಪ್ರಾರಂಭಿಸಿದರು. ಸಾಮಾನ್ಯವಾಗಿ ಯಾವುದಾದ್ರೂ ಜೀವನದ ಅನುಭವಗಳನ್ನು ಹೇಳಿದಾಗ ಅವರ ಅನುಭವಗಳನ್ನು ಕೇಳಲಿಕ್ಕೆ ನಮಗೂ ಸಂತೋಷ ಆಗಿರ್ತದೆ. ಕಥೆಯನ್ನು ಪೂರ್ತಿ ಹೇಳಬೇಕಾದ್ರೆ ಅಂದರೆ ಜೀವನದ ಅನುಭವಗಳನ್ನು ಪೂರ್ತಿಯಾಗಿ ಹೇಳುವ ಮೊದಲೇ ಎಲ್ಲಾದರೂ ಅವ್ರ ಬಸ್ನಿಂದ ಇಳಿದು ಹೋಗ್ತಾರಾ ಅಂತ ಲೇಖಕರಿಗೆ ಒಂದು ರೀತಿಯಾಗಿ ಒಂದು ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಬೇಕಂತ ಹಂಬಲ ಅವರ ಮನದಲ್ಲಿ ಮೂಡಿ ಬರ್ತಿದೆ. ಆದ್ದರಿಂದ ಮತ್ತೆ ಹೆಚ್ಚೆಚ್ಚು ವಿಷಯಗಳನ್ನು ಕೇಳ್ತಾ ಇದ್ದಾರೆ.
ಇಲ್ಲಿ ಕನ್ನಡ ಅಂತ ಇದೆ. ಕನ್ನಡ ಅನ್ನುವಂಥದ್ದು ತದ್ಭವ, ಕನ್ನಡ ತದ್ಭವ. ಕರ್ನಾಟ, ಕರ್ನಾಟ ಅನ್ನುವಂಥದ್ದು ತತ್ಸಮ. ಆಯ್ತಲ್ಲ, ಕರ್ನಾಟ ಅನ್ನುವಂಥ ತತ್ಸಮ ಆದರೆ ಕನ್ನಡ ಅನ್ನುವಂಥದ್ದು ತದ್ಭವ. ಮತ್ತೆ ವಿಷಯವನ್ನು ಹೇಳ್ತಾ ಇದ್ದಾರೆ ಯಾರು ಹಾಗಾದರೆ, ಆ ಮೌಲ್ಯವರು ಹೇಳ್ತಾ ಇದ್ದಾರೆ ತಮ್ಮ ಅನುಭವಗಳನ್ನು. ಆಗ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ನಮ್ಮ ತಂದೆಯವರಿಗೂ ಉರ್ದು ಓದಲು ಬರೆಯಲು ಬಾರದು. ನಮ್ಮ ಊರಿನಲ್ಲಿ ನಮ್ಮವರು ಇನ್ನೂ ಅನೇಕ ಸಂಸಾರಗಳಿದ್ದವು. ಹಾಗೆ ಹೇಳ್ತಿದ್ರೆ ಹೇಗೆ ಉರ್ದುವನ್ನು ಕಲೀಲಿಕ್ಕೆ ಸಾಧ್ಯ ಆಯಿತು? ಉರ್ದುವನ್ನು ಕಲಿತಂಥ ಕಷ್ಟದ ದಿನಗಳನ್ನು ನೆನಪಿಸ್ತಿದ್ದಾರೆ. ನಮ್ಮ ಊರಿನಲ್ಲಿ ಉರ್ದುವಿನ ಶಾಲೆ ಇರಲಿಲ್ಲ. ಹಿಂದೆಲ್ಲ ನಿಮಗೆ ಗೊತ್ತಿರುವ ಹಾಗೆ ಒಂದು ಹಳ್ಳಿ ಅಂತ ಹೇಳಿದರೆ ಪ್ರಾಥಮಿಕ ಶಾಲೆಗಳು ಒಂದು 10-12 ಕಿಲೋಮೀಟ್ರ್ ದೂರದಲ್ಲಿ ಇರುವಂಥ ಸಾಧ್ಯತೆಗಳಿರ್ತಿತ್ತು. ಆದರೆ ಈ ಪ್ರೌಢಶಾಲಾ ಹಂತದ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ದೂರ ನಡೆದುಕೊಂಡು ಹೋಗಬೇಕಾಗಿರ್ತಿತ್ತು. ಇನ್ನು ಕೆಲವೊಂದು ಕಡೆಗಳಲ್ಲಿ ಏಕೋಪದೇಶ ಶಾಲೆಗಳಿರ್ತಿತ್ತು. ಹಾಗಾಗಿ ಒಬ್ಬನೇ ಶಿಕ್ಷಕ ಎಲ್ಲ ವಿಷಯಗಳನ್ನು ಬೋಧಿಸುವಂಥರಾಗಿರ್ತಿತ್ತು. ಹೀಗೆ ಕಷ್ಟದ ಸಂದರ್ಭದಲ್ಲಿ ಶಿಕ್ಷಣವನ್ನು ಕಲಿತವರಾಗಿದ್ದರು. ಹಾಗಾಗಿ ಹೇಳ್ತಿದ್ದಾರೆ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ನಮ್ಮ ತಂದೆಯವರಿಗೂ ಉರ್ದು ಓದಲು ಬರೆಯಲು ಬಾರದು. ನಮ್ಮ ಊರಿನಲ್ಲಿ ನಮ್ಮವರು ಇನ್ನೂ ಅನೇಕ ಸಂಸಾರಗಳಿದ್ದವು. ಆದರೆ ಅವರು ಯಾರಿಗೂ ಉರ್ದುವನ್ನು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರುತ್ತಿರಲಿಲ್ಲ. ಮತ್ತೆ ಹೇಳ್ತಿದ್ದಾರೆ ನಮ್ಮ ಮಾತೃಭಾಷೆ ಉರ್ದು ಆದರೂ ಸಹ ಅದು ನಮಗೆ ಬರ್ತಿರಲಿಲ್ಲ. ಅಂದರೆ ಕಲಿಸಿಕೊಡುವಂಥವ್ರು ಯಾರೂ ಇರಲಿಲ್ಲ. ಅಲ್ಲಿ ಸುತ್ತಮುತ್ತ ಉರ್ದು ಶಾಲೆಗಳು ಇರಲಿಲ್ಲ. 6 ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಅಲ್ಲಿ ಉಪಾಧ್ಯಾಯರು ವಾರದಲ್ಲಿ 2 ದಿನ ಅಂದರೆ ಶನಿವಾರ ಭಾನುವಾರ ನಮ್ಮ ಮನೆಗೆ ಬಂದು ನನಗೆ ಉರ್ದು ಪಾಠವನ್ನು ಹೇಳುವಂತೆ ನಮ್ಮ ತಂದೆ ಗೊತ್ತು ಮಾಡಿದರು. ಇನ್ನು 6 ಮೈಲಿ ಅಂತ ಹೇಳಿದರೆ 1 ಮೈಲಿ ಅಂದರೆ ಈಗಿನ ಒಂದು ಅಳತೆಯಲ್ಲಿ ಆದರೆ ಸಾಮಾನ್ಯವಾಗಿ 1.5 ಕಿಲೋಮೀಟ್ರ್ ದೂರವನ್ನು ನಾವೇನಂತ ಹೇಳಿದ್ರು 1 ಮೈಲಿ ಅಂತ ಹೇಳ್ಬೋದು. ಈ 6 ಮೈಲಿ ಅಂದರೆ ಸುಮಾರು 9 ಕಿಲೋಮೀಟ್ರ್ ದೂರದಲ್ಲಿ ಇರುವಂಥ ಆ ಹಳ್ಳಿಯಲ್ಲಿ ಒಂದು ಶಾಲೆ ಇತ್ತು. ಆ ಶಾಲೆಗೆ ಒಬ್ಬರು ಶಿಕ್ಷಕರು ಬರ್ತಾಯಿದ್ರು. ಅವರು ಅಲ್ಲಿಯ ಶಾಲಾ ಶಿಕ್ಷಕರಾಗಿ ನೇಮಕೊಂಡಿದ್ದರು. ಆದರೆ ಇವರಿಗೆ ಹೇಗೆ ವಿದ್ಯಾಭ್ಯಾಸವನ್ನು ಕಲಿಸೋದು ಆಗಿರಬೇಕಾದ್ರೆ ಈ ಮೌಲ್ವಿಯ ತಂದೆ ಆ ಶಿಕ್ಷಕರಲ್ಲಿ ಮಾತನಾಡಿ ಹೇಳ್ತಾರಂತೆ ನಮ್ಮ ಮಗನಿಗೂ ಹಾಗೆ ನಮ್ಮ ಮನೆಯ ಸುತ್ತಮುತ್ತಲಿರುವಂಥವರಿಗೆ ಉರ್ದುವನ್ನು ಕಲಿಸಿಕೊಡಬೇಕು. ಹಾಗಾಗಿ ಶಿಕ್ಷಕರು ಸಹ ಹಿಂದಿನ ಕಾಲದ ವೃತ್ತಿಗೆ ಭಾಳಷ್ಟು ಗೌರವವನ್ನು ಕೊಡುವಂಥವರಾಗಿದ್ದರು. ಹಾಗಾಗಿ ಅವರಿಗೆ ಏನು ಶನಿವಾರ ದಿನಗಳಲ್ಲಿ ಹಾಗೂ ಭಾನುವಾರ ದಿನಗಳಲ್ಲಿ ರಜಾ ದಿನಗಳಿರ್ತಿದ್ದವೋ ಆ ಸಂದರ್ಭದಲ್ಲಿ ಇವರ ಮನೆಗೆ ಬಂದು ಆ ಉರ್ದು ಪಾಠವನ್ನು ಹೇಳುವಂತೆ ಅವಕಾಶವನ್ನು ಮಾಡಿಕೊಡ್ಬೇಕು, ಹೇಳಿಕೊಡ್ಬೇಕು ಅನ್ನೋದನ್ನು ತಂದೆ ಹೇಳಿ ಆ ಶಿಕ್ಷಕರನ್ನು ಮನೆಗೆ ಬರುವಂತೆ ಒಪ್ಪಿಸಿರ್ತಾರೆ. ಹಾಗಾಗಿ ನಾನು ಉರ್ದುವನ್ನು ಕಲೀಲಿಕ್ಕೆ ಸಾಧ್ಯ ಆಯಿತು ಎಂಬುದನ್ನು ಹೇಳ್ತಾರೆ. ಯಾಕಂದರೆ ಒಳ್ಳೆಯ ಗುರುಗಳು ಸಿಕ್ಕಿದರೆ ಒಳ್ಳೆಯ ವಿದ್ಯಾರ್ಥಿಗಳು ರೂಪುಗೊಳ್ಳಲಿಕ್ಕೆ ಸಾಧ್ಯ. ಹಾಗೆ ಒಳ್ಳೆಯ ವಿದ್ಯಾರ್ಥಿಗಳು ಸಿಕ್ಕಿದಾಗ ಗುರು ತನ್ನ ಏನು ಬಯಕೆಗಳಿರ್ತವೆ, ತಾನು ಏನು ಗುರಿ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಗುರಿ ಇಟ್ಕೊಂಡಿರ್ತಾನೋ ಅದನ್ನು ವಿದ್ಯಾರ್ಥಿಗಳ ಮೂಲಕವಾಗಿಯೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಗುರು ಮತ್ತು ಶಿಷ್ಯರ ನಡುವೆ ಸಾಮರಸ್ಯದ ಜೀವನಗಳಿದ್ದಾಗ ಒಳ್ಳೆಯ ವಿದ್ಯಾಭ್ಯಾಸ ಸಾಗಲಿಕ್ಕೆ ಸಾಧ್ಯ. ಹಾಗಾಗಿ ಒಳ್ಳೆಯ ಶಿಕ್ಷಕರು ಸಿಕ್ಕಿದ ಕಾರಣದ ಆ ಮೌಲ್ಯವರು ಉರ್ದುವನ್ನು ಬೇಗ ಕಲಿತಾರಂತೆ. ಮತ್ತೆ ಲೇಖಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ, ಭಾರತದ ಕಥೆ ನಿಮಗೆ ಪೂರ್ತಿಯಾಗಿ ಒಪ್ಪುತ್ತದೆಯೇ? ನಿಮ್ಮ ಧರ್ಮದ ನಂಬಿಕೆಗೆ ವಿರೋಧವಾದದ್ದು ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದೆ. ಲೇಖಕರು ಆ ರೀತಿಯಾಗಿ ಕೇಳ್ತಿದ್ದಾರೆ. ಇಲ್ಲಿ ಭಾರತದ ಕಥೆ ಅಂತ ಹೇಳಿದರೆ ಕುಮಾರವ್ಯಾಸ ಭಾರತದ ಕಥೆ. ಹಾಗಾದರೆ ನಿಮಗೆ ಆ ಕಥೆ ಒಪ್ತದ, ಆ ಕಥೆಯನ್ನು ಓದಿದಿರಲ್ಲ, ಅದು ನಿಮ್ಮ ಧರ್ಮದ ನಂಬಿಕೆಗೆ. ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯ ನಂಬಿಕೆಗಳಿರ್ತವೆ. ಆದರೆ ಆ ಧರ್ಮದ ಸಾರವನ್ನು ನಾವು ತಿಳಿದುಕೊಂಡಾಗ ಅವೆಲ್ಲವೂ ಸಹ ಮನುಷ್ಯನ ವ್ಯಕ್ತಿತ್ವ ಅವನನ್ನು ಒಳ್ಳೆಯವನಾಗಿ ರೂಪಿಸುವಂಥದ್ದೇ ಆಗಿರ್ತದೆ. ಓದುವ ವಿಧಾನಗಳು ಬೇರೆ ರೀತಿಯಾಗಿರ್ಬೋದು, ಅದನ್ನು ಅರ್ಥೈಸಿಕೊಂಡು ಹೋಗುವಂಥ ವಿಧಾನಗಳೇ ಇರ್ಬೋದು. ಆದರೆ
ಕೊನೆಯಲ್ಲಿ ತಲುಪುವ ಹಂತ ಅಂದರೆ ಅದರಿಂದ ನಾವು ತಿಳಿದುಕೊಳ್ಳುವಂಥ ವಿಷಯ, ಮನುಷ್ಯನನ್ನು ಒಳ್ಳೆಯವನಾಗಿ ರೂಪಿಸುವುದೇ ಆಗಿರ್ತದೆ. ಇದನ್ನು ಮನೆಗಂಡಂಥ ಸಾಹೇಬರು ಹೇಳಿಸಿದರೆ ಇದು ಧರ್ಮದ ಕತೆ. ಎಲ್ಲ ಮತಗಳನ್ನು ವ್ಯಾಸಂಗ ಮಾಡಬೇಕು, ಎಲ್ಲ ಮತಗಳು ಇರಲೇಬೇಕು, ಇದು ಧರ್ಮದ ಗ್ರಂಥ. ಆದ್ದರಿಂದ ಎಲ್ಲ ಮತಗಳನ್ನು ವ್ಯಾಸಂಗವನ್ನು ಮಾಡಬೇಕು, ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ. ನಾವು ಕೇವಲ ಒಂದು ಧರ್ಮವನ್ನು, ಧರ್ಮದ ಗ್ರಂಥಗಳನ್ನು ನೋಡಿದರೆ ಅದರ ವಿಚಾರಗಳು ಮಾತ್ರ ನಮಗೆ ತಿಳಿಸ್ತದೆ, ಬದಲಾಗಿ ಬೇರೆ ಧರ್ಮದ ವಿಚಾರಗಳು ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಂದು ಗ್ರಂಥವನ್ನು ನಾವು ಅಭ್ಯಾಸವನ್ನು ಮಾಡಿದಾಗ ನಮಗೆ ವಿಷಯಗಳು ತಿಳಿತವೆ, ಇಲ್ಲದಿದ್ದರೆ ಜಗತ್ತು ಅನ್ನುವಂಥದ್ದು ರಸಹೀನವಾಗುತ್ತದೆ. ರಸಹೀನ ಅಂತ ಹೇಳಿದರೆ ಇಲ್ಲಿ ಅರ್ಥವನ್ನು ಕೊಟ್ಟಿದ್ದಾರೆ ನೋಡಿ, ಸತ್ವಹೀನ. ರಸಹೀನ ಅಂದರೆ ಅರ್ಥ ಏನು? ಸತ್ವಹೀನ, ರಸಹೀನ ಅರ್ಥದಲ್ಲಿ ಸತ್ವಹೀನ ಆಗ್ತದೆ. ಆದ್ದರಿಂದ ನಾವು ಎಲ್ಲ ಗ್ರಂಥಗಳನ್ನು ಓದಬೇಕು. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಉದ್ಯಾನವನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು, ಒಂದೇ ಬಗೆಯ ಹೂವು ಎಲ್ಲೆಲ್ಲಿಯೂ ಇದ್ದರೆ ಸ್ವಾರಸ್ಯವಿಲ್ಲ. ಎಲ್ಲ ಮತಗಳಲ್ಲೂ ಉದಾತ್ತ ತತ್ವಗಳಿವೆ. ನಾನು ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಎಲ್ಲವನ್ನು ಓದಿದ್ದೇನೆ. ಎಲ್ಲ ಹೇಳುವುದು ಒಂದೇ, ಮನುಷ್ಯ ಒಳ್ಳೆಯವನಾಗಿರಬೇಕು ಎಂದು ಹೇಳುತ್ತಾರೆ. ಯಾರು ಹೇಳುವಂಥವರು? ಆ ಮೌಲ್ಯ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಹೇಗೆ ಹೇಳ್ತಾರೆ ಅಂದರೆ, ಒಂದು ಉದ್ಯಾನವನದಲ್ಲಿ ಒಂದೇ ಜಾತಿಯ ಹೂಗಳಿದ್ದರೆ ಅದಷ್ಟೊಂದು ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ.